ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಇಂದು ಮಂಡ್ಯದ ಮೈಶುಗರ್ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಸಂಬಂಧಿಸಿದಂತೆ ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳು, ಹೋರಾಟಗಾರರು ಹಾಗೂ ರೈತ ಮುಖಂಡ ಸಭೆ ನಡೆಯಿತು. ಸಭೆಯಲ್ಲಿ ಇನ್ನು 3 ತಿಂಗಳಿನಲ್ಲಿ ಸರ್ಕಾರಿ ಸ್ವಾಮ್ಯದಲ್ಲೇ ಕಾರ್ಖಾನೆ ನಡೆಸಲು ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿದ್ದಾರೆ. ಇದರಿಂದ ಮಂಡ್ಯ ಜಿಲ್ಲೆಯ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಸಭೆಯಲ್ಲಿ ಇನ್ನು 3 ತಿಂಗಳಿನಲ್ಲಿ ಸರ್ಕಾರಿ ಸ್ವಾಮ್ಯದಲ್ಲಿ ಮೈಸೂರು ಸಕ್ಕರೆ ಕಂಪನಿಯನ್ನು ಪ್ರಾರಂಭ ಮಾಡುತ್ತೇವೆ ಎಂದು ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿದ್ದಾರೆ. ಮುಂದಿನ ವರ್ಷ ಕಬ್ಬು ಅರಿಯುವಿಕೆಗೆ ತಯಾರಿ ಮಾಡಲಾಗುವುದು, ನುರಿತ ತಜ್ಞರನ್ನು ನೇಮಿಸಲಾಗುವುದು ಎಂದು ಹೇಳಿದ್ದಾರೆ. ಇದರಿಂದ ರೈತ ಹಿತರಕ್ಷಣಾ ಸಮಿತಿ, ವಿವಿಧ ಸಂಘಟನೆಗಳು ಹಾಗೂ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಧರಣಿ ಹಾಗೂ ಪ್ರತಿಭಟನೆ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಂತಾಗಿದೆ. ಸಭೆಯಲ್ಲಿ ಸಚಿವರಾದ ಜೆಸಿ ಮಾಧುಸ್ವಾಮಿ, ಶಂಕರ ಪಾಟೀಲ್, ಮುನೇನಕೊಪ್ಪ, ಡಾಕ್ಟರ್ ಕೆಸಿ ನಾರಾಯಣಗೌಡ, ಎಸ್ಟಿ ಸೋಮಶೇಖರ್, ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್, ಶಾಸಕರಾದ ಸಿಎಸ್ ಪುಟ್ಟರಾಜು, ಎಂ ಶ್ರೀನಿವಾಸ್, ಡಿಸಿ ತಮ್ಮಣ್ಣ, ರವೀಂದ್ರ ಶ್ರೀಕಂಠಯ್ಯ, ರೈತ ಹಿತರಕ್ಷಣಾ ಸಮಿತಿಯ ಸುನಂದ, ಜಯರಾಮ್ ಕುಮಾರಿ, ಮಂಜುನಾಥ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು, ಮಹಿಳಾ ಅಧ್ಯಕ್ಷರು, ವಿವಿಧ ಸಂಘಟನೆ ಮುಖ್ಯಸ್ಥರುಗಳು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್, ಹಣಕಾಸು ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಐಎನ್ಎಸ್ ಪ್ರಸಾದ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು, ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳು, ಹೋರಾಟಗಾರರು ಹಾಗೂ ಮುಖಂಡರೊಂದಿಗೆ 3 ತಾಸುಗಳು ಚರ್ಚೆ ಮಾಡಲಾಗಿದೆ. ಈ ಹಿಂದೆ ಮೈಶುಗರ್ ಕಾರ್ಖಾನೆಯನ್ನು ಖಾಸಗಿಯವರಿಗೆ ನೀಡಲು ತೀರ್ಮಾನವಾಗಿತ್ತು. ಆದರೆ ಖಾಸಗಿಯವರಿಗೆ ನೀಡಿದರೆ ಬಹಳ ತೊಂದರೆಯಾಗುತ್ತದೆ ಎಂಬ ಭಾವನೆ ಇಲ್ಲಿಯ ಜನರಿಗಿದೆ. ಕಾರ್ಖಾನೆ ಪ್ರಾರಂಭಿಸಲು ಅಲ್ಲಿಯ ಮಿಷನರಿಗಳ ಸುಸ್ಥಿತಿ, ಹಣಕಾಸಿನ ವ್ಯವಸ್ಥೆ ಮುಖ್ಯವಾಗಿದೆ. ಸಕ್ಕರೆ ಉತ್ಪಾದನೆ ಒಂದರಿಂದಲೇ ಲಾಭವಿಲ್ಲ. ಇದರ ಜೊತೆಗೆ ಮೊಲಾಸಿಸ್, ಎಥಿನಾಲ್ ಉತ್ಪಾದನೆ ಕುರಿತು ತಜ್ಞರೊಂದಿಗೆ ಚರ್ಚಿಸಲಾಗುವುದು. ಎಲ್ಲಾ ಅಂಕಿಅಂಶಗಳೊಂದಿಗೆ ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಂಡು ಮುಂದಿನ ಹಂಗಾಮಿನಲ್ಲಿ ಕಬ್ಬು ಅರಿಯಲು ಹಣವನ್ನು ಬಿಡುಗಡೆ ಮಾಡಲಾಗುವುದು ಎಂದರು. ರೈತ ಮುಖಂಡರು, ರೈತ ಸಂಘದವರು, ಚಳುವಳಿಗಾರರು ಮತ್ತು ಚೌಡೆಯವರು, ಎಲ್ಲ ಜನಪ್ರತಿನಿಧಿಗಳು, ಲೋಕಸಭಾ ಸದಸ್ಯರು, ಶಾಸಕರೆಲ್ಲ ಸೇರಿ ಸುಮಾರು 3 ತಾಸು ಚರ್ಚೆ ಆಯಿತು. ಅಲ್ಲಿರುವ ಸ್ಥಿತಿಗತಿಗಳು, ನಡೆದು ಬಂದ ದಾರಿ, ಅಲ್ಲಿರುವ ಸಮಸ್ಯೆಗಳು, ಇದಕ್ಕೆ ಯಾವ ರೀತಿ ಪರಿಹಾರ ಮಾಡಬೇಕು ಅಂತ ಈಗಾಗಲೇ ನಮ್ಮ ಕ್ಯಾಬಿನೆಟ್ನಲ್ಲಿ ಅದನ್ನು ಲೀಸ್ ಮೇಲೆ ಕೊಡಬೇಕು ಅಂತೇಳಿ ಹಿಂದೆ ತೀರ್ಮಾನ ಆಗಿತ್ತು. ಈಗ ಅಲ್ಲಿಯವರು ಎಲ್ಲರ ಭಾವನೆ ಏನು ಅಂತಂದರೆ, ಲೀಸ್ ಮೇಲೆ ಕೊಟ್ಟಂಥ ಕೆಲವು ಕಾರ್ಖಾನೆಗಳಿಗಿಂತ ತೊಂದರೆ ಆಗಿದೆ ಅಂತ. ಅದಕ್ಕೆ ನಾನೇನು ಹೇಳಿದ್ದೀನಿ ಅಂತಂದರೆ, ಒಂದು ಅಲ್ಲಿರುವಂಥ ಮಿಷನರಿ ಪರಿಸ್ಥಿತಿ, ಅದನ್ನು ಸ್ಟಾರ್ಟಪ್ ಮಾಡೋದಕ್ಕೆ, ರನ್ ಅಪ್ ಮಾಡೋದಕ್ಕೆ ಟೆಕ್ನಿಕಲ್ಲು, ಎರಡನೇದಾಗಿ ಅದಕ್ಕೆ ಬೇಕಾಗಿರುವಂಥ ಹಣಕಾಸಿನ ವ್ಯವಸ್ಥೆ, ಮತ್ತು ಪ್ರಾರಂಭ ಆದಮೇಲೆ ವರ್ಕಿಂಗ್ ಕ್ಯಾಪಿಟಲು ಕಬ್ಬು ಬೆಳೆಗಾರರಿಗೆ ಕೊಡೋದಕ್ಕೆಲ್ಲ, ಅದಕ್ಕೂ ಅದು ಬ್ಯಾಂಕರ್ಸ್ ಜೊತೆಗೆ ಚರ್ಚೆ, ಮತ್ತು ಮೂರನೇದಾಗಿ ಇದು ಕೇವಲ ಸಕ್ಕರೆ ಮಾಡಿದರೆ ಲಾಭ ಇಲ್ಲ ಅಂತ ಎಲ್ಲರೂ ಗೊತ್ತಿರುವಂಥ ವಿಚಾರ. ಅದಕ್ಕೆ ವ್ಯಾಲ್ಯೂಯೇಷನ್ಗೆ ಈಗಿರುವಂಥ ಮೊಲಾಸಿಸನ್ನು ಯಾವ ರೀತಿ ಕನ್ವರ್ಟ್ ಮಾಡಬೇಕು, ಅದು ಡಿಸ್ಟಿಲರಿನ ಮುಂದುವರ್ಸ್ಕೋಬೇಕು, ಎಥನಾಲ್ ಪ್ರೊಡಕ್ಷನ್ ಮಾಡಬೇಕು ಅನ್ನೋದಕ್ಕೆ ತಾಂತ್ರಿಕವಾಗಿ ಎಕ್ಸ್ಪರ್ಟ್ಸ್ಗಳ ಎಲ್ಲರೂ ಜೊತೆಗೆ ಚರ್ಚೆ ಮಾಡಿ ಮಾಡೋದಕ್ಕೆ ನಾವು ಒಂದು ತಜ್ಞರದ ಒಂದು ಸಮಿತಿ ಮಾಡಿ ಮಾಡ್ತೀವಿ. ಕೂಡಲೇ ಇದೆಲ್ಲವನ್ನು ಸೂಪರ್ವೈಸ್ ಮಾಡೋದಕ್ಕೆ ಒಬ್ಬ ಅಲ್ಲಿ ದಕ್ಷ ಅಧಿಕಾರಿಗಳನ್ನು, ಒಬ್ಬ MDನ ಮತ್ತು ಈ ಇಂಡಸ್ಟ್ರಿಯಲ್ಲಿ ಎಕ್ಸ್ಪರ್ಟ್ ಇರುವಂಥವ್ರನ್ನ ನೇಮಿಸಿ, ಒಂದು ಆಮೇಲೆ ಒಬ್ಬರು ನಮ್ಮ AG ಕೊಡುವಂಥ ಒಬ್ಬ ಅಕೌಂಟೆಂಟನ್ನು ಕೂಡ ನೇಮಿಸಿ, ಯಾಕಂದರೆ ಲೆಕ್ಕ ಸರಿಯಾಗಿರಬೇಕು, ಎಲ್ಲ ನೋಡಿಕೊಂಡು ಅವರೆಲ್ಲ ಕೊಡುವಂಥ ರಿಪೋರ್ಟನ್ನು ತೆಗೆದುಕೊಂಡು ಮತ್ತೆ ಕ್ಯಾಬಿನೆಟ್ಗೆ ಹೋಗಿ ಕ್ಯಾಬಿನೆಟ್ನಲ್ಲಿ ಅಂತಿಮ ತೀರ್ಮಾನ ಮಾಡ್ತೀವಿ. ಆದರೆ ಈ ಮಧ್ಯೆ ಅಲ್ಲಿ ಮುಂದಿನ ಸೀಸನ್ನಲ್ಲಿ ನಾವು ಕಬ್ಬನ್ನು ಅರಗಿಸಿ ಅರಗಿಸ್ತೇವೆ ಅನ್ನುವಂಥ ಒಂದು ಫರ್ಮ್ ನಿರ್ಣಯ ಅದು. ಆ ಮುಂದಿನ ಸೀಸನ್ ಕಬ್ಬು ಅರಗಿಸೋದಕ್ಕೆ ನಾವು ಈಗಲಿಂದನೇ ಕೆಲವು ಮೆಷಿನರಿನ ಅಪ್ಡೇಟ್ ಮಾಡೋದು, ಓರೈಲಿಂಗ್ ಮಾಡುವಂಥದ್ದು, ಅದಕ್ಕೆಲ್ಲದಕ್ಕೂ ಏನೆಲ್ಲ ಬೇಕೋ ಅದಕ್ಕೆ ಇಮಿಡಿಯೇಟ್ಲಿ ಎಷ್ಟು ಹಣ ಬೇಕೋ ಅದನ್ನು ಕೂಡ ನಾನು ಬಿಡುಗಡೆ ಮಾಡ್ತೇನೆ. ಒಟ್ಟಾರೆ ಎಲ್ಲ ದೃಷ್ಟಿಯಿಂದ ಸರಿ ಮಾಡಿಸಿ ಇದನ್ನು ನಾವು ಮುಂದಿನ ಸೀಸನ್ನಲ್ಲಿ ಕಬ್ಬನ್ನು ಅರಗಿಸೋದಕ್ಕೆ ಮತ್ತು ಎಲ್ಲ ರೀತಿಯ ತಾಂತ್ರಿಕ ಆರ್ಥಿಕ ವ್ಯವಸ್ಥೆಗಳನ್ನು ಮಾಡೋ ಸಲುವಾಗಿ ಸಮಿತಿ ರಿಪೋರ್ಟ್ ಏನು ಕೊಡ್ತದೆ
ಅದರ ಅನ್ವಯ ಕ್ಯಾಬಿನೆಟ್ನಲ್ಲಿ ಮತ್ತೆ, ಯಾಕಂದ್ರೆ ಈಗಾಗಲೇ ಒಂದು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ಅದಕ್ಕೆ ಅದನ್ನು ಬದಲಾವಣೆ ಆಗಬೇಕಾದ್ರೆ ಮತ್ತೆ ಕ್ಯಾಬಿನೆಟ್ಗೆ ಹೋಗಿ ಅಂತಿಮವಾದ ನಿರ್ಧಾರ ತೆಗೆದುಕೊಂಡು ನಾವು ಮುಂದುವರಿತೀವಿ ಅನ್ನೋ ವಿಶ್ವಾಸವನ್ನು ಈಗ ಸದ್ಯ ಏನೋ ಈಗೇನೋ ಲಾಸ್ಟ್ ಟೈಮ್ ಖಾಸಗೀಕರಣ ಆಗಿತ್ತು, ಆ ನಿರ್ಣಯವನ್ನು ಸದ್ಯಕ್ಕೆ ಕಾರ್ಯಾಚರಣೆಯನ್ನು ಮಾಡದಿರೋದಕ್ಕೆ ತೀರ್ಮಾನ ಮಾಡಿ. ನಂತರ ರೈತ ಹಿತರಕ್ಷಣಾ ಸಮಿತಿಯ ಸುನಂದ ಜೈರಾಮ್ ಮಾತನಾಡಿ, ಕಳೆದ ಒಂದೂವರೆ ವರ್ಷದಿಂದ ಮೈಶುಗರ್ಸ್ ಕಾರ್ಖಾನೆ ಸರ್ಕಾರಿ ಸ್ವಾಮ್ಯದಲ್ಲೇ ಉಳಿಸಿ ನಡೆಸುವಂತೆ ಆಗ್ರಹಿಸಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ, ರೈತ, ದಲಿತ, ಕಾರ್ಮಿಕ, ಮಹಿಳಾ, ಕನ್ನಡ ಪರ ಸಂಘಟನೆಗಳು, ಕಬ್ಬು ಬೆಳೆಗಾರರು ಹಾಗೂ ಪ್ರಗತಿಪರ ಸಂಘಟನೆ ಒಗ್ಗೂಡಿ ಹೋರಾಟ ಮಾಡಿ ಸರ್ಕಾರದ ಮೇಲೆ ಒತ್ತಡ ತರಲಾಗಿತ್ತು. ಮುಖ್ಯಮಂತ್ರಿಗಳು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಈಗ ಬೆಂಗಳೂರಿನಲ್ಲಿ ಸಭೆ ನಡೆಸಿ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ. ಕಾರ್ಖಾನೆಯಲ್ಲಿ ನಿರಂತರವಾಗಿ ಕಬ್ಬು ನುರಿಸಲು ಕ್ರಮ ಕೈಗೊಂಡು ದಕ್ಷ ಅಧಿಕಾರಿಯನ್ನು ನೇಮಿಸಲು ಮುಖ್ಯಮಂತ್ರಿಗಳು ಸೂಚನೆಯನ್ನು ನೀಡಿದ್ದಾರೆ. ಈ ಹೋರಾಟಕ್ಕೆ ಬೆಂಬಲ ನೀಡಿದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುವುದಾಗಿ ಹೇಳಿದರು. ಮಂಡ್ಯದ ಮೈಶುಗರ್ ಸರ್ಕಾರಿ ಸ್ವಾಮ್ಯದಲ್ಲೇ ಉಳಿಬೇಕು, ಅದು ನಿರಂತರತೆಯನ್ನು ಕಾಪಾಡಿಕೊಳ್ಬೇಕು ಅಂತೇಳಿ ನಾವು ಕಳೆದ ಒಂದೂವರೆ ವರ್ಷಗಳಿಂದ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಆಶ್ರಯದಲ್ಲಿ ರೈತ, ದಲಿತ, ಮಹಿಳಾ, ಕಾರ್ಮಿಕ, ಪ್ರಗತಿಪರ ಹಾಗೂ ಕನ್ನಡ ಸೇನೆ ಅನೇಕ ರೈತ ಬಾಂಧವರು ಕಬ್ಬು ಬೆಳೆಗಾರರೆಲ್ಲ ಒಗ್ಗೂಡಿ ಹೋರಾಟ ಮಾಡಿಕೊಂಡು ಬಂದು ಸರ್ಕಾರದ ಮೇಲೆ ಒತ್ತಡವನ್ನು ತಂದಿದ್ದು ಸರಿ. ಈ ಒಂದು ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಧರಣಿಯ ಸ್ಥಳಕ್ಕೆ ಬಂದು ಏನು ಭರವಸೆಯ ಮಾತನ್ನಾಡಿದ್ರೋ ಆ ಮಾತನ್ನ ಇವತ್ತು ಅವರು ಉಳಿಸ್ಕೊಂಡಿದ್ದಾರೆ. ಈ ದಿನದಿಂದಾನೇ ಕಾರ್ಖಾನೆಯನ್ನು ಈಗೇನು ಮುಂಗಾರಿನಲ್ಲಿ ಹಂಗಾಮಿನಲ್ಲಿ ಕಬ್ಬನ್ನು ನುಡಿಸ್ಲಿಕ್ಕೆ ಕಾರ್ಖಾನೆ ಸಿದ್ಧತೆ ಮಾಡ್ಕೊಳ್ಬೇಕೋ ಆ ಎಲ್ಲ ಕಾರ್ಯಕ್ರಮಗಳಿಗೆ ಈ ದಿನದಿಂದನೇ ಚಾಲನೆ ಆಗುತ್ತೆ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ದೀರ್ಘಕಾಲಿಕವಾಗಿ ದಕ್ಷ ಅಧಿಕಾರಿಯನ್ನು ನೇಮಕ ಮಾಡೋದು, ಹಾಗೆಯೇ ಸಕ್ಕರೆ ಕಾರ್ಖಾನೆ ಕಬ್ಬನ್ನು ನುರಿಸುವಂಥ ಕಾರ್ಯವನ್ನು ನಿರಂತರತೆಯನ್ನು ಕಾಪಾಡಿಕೊಳ್ಳೋ ಮಟ್ಟದಲ್ಲಿ ನಾವು ಕಾರ್ಖಾನೆಯನ್ನು ಉಳಿಸೋಣ ಅನ್ನುವಂಥ ಆದೇಶವನ್ನು ಇವತ್ತು ಹೊರಡಿಸಿದ್ದಾರೆ. ಅದಕ್ಕಾಗಿ ಹೋರಾಟ, ಚಳುವಳಿ, ಸಂಘಟನೆ, ಬೆಂಬಲಿತರು, ಇಡೀ ಮಂಡ್ಯ ಜಿಲ್ಲೆಯ ಜನತೆ, ರಾಜ್ಯ ಮಟ್ಟ